25 ಮನೆಗಳನ್ನು ಒಡೆಯಲು ಮುಂದಾಗಿರುವ ತುಮಕೂರು ಮಹಾನಗರ ಪಾಲಿಕೆ ಯಾತಕ್ಕೆ ಆ ಮನೆಗಳು ಒಡೆಯಲು ಮುಂದಾದ್ರು ಏನು ಕಾರಣ ಇದಕ್ಕೆ ಇದರ ಬಗ್ಗೆ ಕಂಪ್ಲೀಟ್ ವರದಿ ತೋರಿಸ್ತೀವಿ ನೋಡಿ जीवन नडेसता महानगर पालिके मुंदागिदे स्मशान सेरिरुव जाग मनेगळु इरबारदु अंत महानगर पालिके मुंदागिदे लोकायुक्त आदेश मेरेगे मनेगळन्नु तेरिविगे नोटिस कूडा ತೆರವುಗೊಳಿಸಲು ಹೊರಟಿರುವ ಮಹಾನಗರ ಪಾಲಿಕೆ ನಾವು ವಾಸವಿರುವ ಜಾಗ ಸರ್ವೆ ನಂಬರ್ 41 ಬಾರಿ 2 ರ ಸ್ಥಳೀಯರ ವಾದವಾಗಿದೆ ಇಲ್ಲಿ ನಾವು 50 ವರ್ಷಗಳಿಂದ ಇದ್ದೀವಿ ಇದಕ್ಕಿದಾಗೆ ಬಂದು ಮಹಾನಗರ ಪಾಲಿಕೆ ಈ ರೀತಿಯಾಗಿ ಮನೆಗಳು ಒಡೆಯಲು ಮುಂದಾದ್ರೆ ನಾವು ಎಲ್ಲಿ ಹೋಗೋಣ ಅಂತ ಅಲ್ಲಿ ಕೂಡ ಅಲ್ಲಿರುವಂತ ಸ್ಥಳೀಯರು ವಾದ ಮಾಡುತ್ತಾ ಇದ್ದಾರೆ ನಾವು ವಾಸವಾಗಿರುವ ಜಾಗ ಸರ್ವೆ ನಂಬರ್ 41 ಬಾರಿ 2 सर्वे नंबर 356 ಮನೆಗಳನ್ನು ಖಾಲಿ ಮಾಡುವಂತೆ ಅಲ್ಲಿ ನೋಟಿಸ್ ಕೂಡ ನೀಡಿದ್ದಾರೆ ತುಮಕೂರು ಮಹಾನಗರ ಪಾಲಿಕೆಯಿಂದ ಸರ್ವೆ ನಂಬರ್ 356 ಮನೆಗಳನ್ನು ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಹಾಗೆ ಅಲ್ಲಿ ಸಾರ್ವಜನಿಕರು ಹೇಳ್ತಾರೆ ನಾವು ವಾಸವಾಗಿರುವ ಜಾಗ ಸರ್ವೆ ನಂಬರ್ 41 ಬಾರಿ 2 ಅಂತ ಸ್ಥಳೀಯರು ಅಲ್ಲಿ ವಾದ ಮಾಡುತ್ತಾ ಇದ್ದಾರೆ महानगर पालिके नमगे नोटिस नीडिदे 25 मनेगळन्नु ओडेयलु मुंदागिदे महानगर पालिके हेळ्ता इरोदु सर्वे नंबर 356 रल्ली मनेगळन्नु खाली माडुवंते नावु नोटिस अन्नु कोट्टिद्वि अंत इल्ली पालिके हेळ्ता इरोदु ई स्थळीयरु हेळ्ता इरोदु सर्वे नंबर 41 बारि 2 जागदल्लि नावु इरोदु अंत लाइसेंस मन मेल मन कटे डूप्लेक्स मन वस्त मे नोटिस पर्मिशन मन ओडिती बर रुक्मांग सर एस एस पुरम ऐलने क्लास ना वास वासी अद ऐरियाल सर नंबर 41 मेन्शन ईद्रे चिले रेकॉडे आईद्रेनि वक्रे स्मशान अंत रेकॉड 356 अंतु आ 356 अगे याद दाखले नमल लभ्यू को एंडार्समेंट को यह नमें ऐकपक्षी इवर यार वो वरदीगार रिप इत कंप्लेंटू शामण अंत शामण और लोकायुक्त केस फैल नमु याद आपर्चुनिटीस को टील टू डे नमें याद लोकल याद नमें नोटिस सर सर को नमेंगे मन इवत नोटिस को 7 डेस बे नमें न्याय बे अंत ना टेम कल ना अदर ना इंटरफियर आगे
ನೀವು ಕೋರ್ಟ್ ಕೋರ್ಟ್ ಹೋಗಿ ಅಂತ ಹೇಳ್ತರಂತ ನಾವು ನಲವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದೀನಿ ಇದು ನಾವು ಸೈಟ್ ತಣ್ಣುವಾಗ ಈ 356 ಕರ ಇದು ಮಶಾನ ಐತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇದು ತಗೊಂಡು ಎಲ್ಲ ಮನೆ ಕಟ್ಟಿ ಎಲ್ಲ ಮಾಡಿ ಅದಕ್ಕೆ ಮನೆ ಕೊಟ್ಟಿದ್ದಾರೆ ಈಗ 41/2 ಅದರಲ್ಲಿ ಒಂದು ಮುಕ್ಕಾಲು ಎಕರೆ ಇತ್ತು ಒಂದು ಮುಕ್ಕಾಲು ಎಕರೆ ಅವನೇನು ಮಾಡ್ಬಿಟ್ಟ ಓನರು 43 ಸೈಟ್ ಮಾಡಿ ಮಾರಾಟ ಮಾಡಿಬಿಟ್ಟ ನಾವು ಎಲ್ಲ ತಗೊಂಡೆಲ್ಲ ತಗೊಂಡಿದ್ದಾರೆ ಅದಕ್ಕೆ ಅಲಿನೇಷನ್ನು ಲೇಔಟು ಮುನ್ಸಿಪಲ್ ಕಾರ್ಪೊರೇಷನ್ ಟೂಡಾ ಮುಂಟು ಎಲ್ಲ ತಗೊಂಡೆಲ್ಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ ಎಲ್ಲ ಕೊಟ್ಟಿದ್ದಾರೆ ಈ ಮಧ್ಯೆ ಈ ಆರ್‌ಟಿಐ ಕಾರ್ಯಕರ್ತ ಒಬ್ಬ ಶಾಮಣ್ಣ ಅಂತ ಈಗ 10 ವರ್ಷ 20 ವರ್ಷನ ಬರಿತಲೇವನ ಇದರ ಬಗ್ಗೆ ಇದು 356 ಸ್ಮಶಾನ 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 ಅಂತ ಹೇಳ್ತಂತ ಆದರೆ ಇಲ್ಲಿನೂ ಕೂಡ ಆ ಸ್ಮಶಾನ ಆಗಿರೋದಕ್ಕೆ ಅಕ್ವಿಷನ್ ಆಗಬೇಕು ಭೂ ಸಂಗ್ರಹ ಆಗಬೇಕು ಅವರು ಅದು ಮಾಡಿಲ್ಲ ಇದು ಮಾಡಾದ್ರೂ ಕೂಡ ಮುನ್ಸಿಪಲ್ ಆಫೀಸ್ಗೆ ಟಿಎಂಸಿ ಇತ್ತವಾಗ ಟಿಎಂಸಿಗೆ ಅಥಾರಿಟಿ ಕೊಡಬೇಕಾಗಿ ಒಂದು ವೇಳೆ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಇವರ ಜಾಗ ಖಾಲಿ ಸೈಟ್ಗೆ ಲೆಸ್ಟ್ ಕೊಡ್ತಾವ್ರೆ ಈಗ 5 ವರ್ಷದಿಂದ ನಾವೆಲ್ಲ ಬಂದಾಗ ಒಂದ್ಸರಿ ಲೋಕಾಯುಕ್ತ ಉಪಲೋಕಾಯುಕ್ತರು 10 ವರ್ಷದಲ್ಲಿ ಬಂದು ಸ್ಪಾಟ್ ನೋಡಿ ಎಲ್ಲ ಮಾಡಿ ಒಂದು ವರದಿ ಕೊಟ್ಟವ್ರೆ ಅದರಲ್ಲಿ ಏನಾದ್ರು ಸರ್ವೆ ನಂಬರ್ ಅಂತ ಹಾಕ್ಬಿಟ್ಟು ಅದನ್ನು ಸ್ಮಶಾನ ಅಂತ ಹೇಳ್ಬಿಟ್ಟು ಈಗ ಎಲ್ಲರಿಗೂ ನೋಟಿಸ್ ಕೊಟ್ಟು ಡೆಮಾಲಿಶ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ ಇವರು ಲೋಕಾಯುಕ್ತರಿಂದ ಕಮಿಷನರ್ಗೆ ಆರ್ಡರ್ ಹಾಕಿದ್ದಾರೆ ಈಗ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ಸರ್ 7 ದಿನದೊಳಗೆ ಇದು ಮಾಡಿ ಅಂತ ತೆರವುಗೊಳಿಸ್ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಬಟ್ ಪಾಲಿಕೆನಲ್ಲೇನೆ ನಮಗೆ ಎಲ್ಲರಿಗೂ ಇದು ಲೈಸೆನ್ಸ್ ಕೊಟ್ಟು ಮನೆ ಕಟ್ಟಕ್ಕೆಲ್ಲ ಅಪ್ರೂವಲ್ ಕೊಟ್ಟು ಇದುವರೆಗೂ ಕಂದಾಯ ಎಲ್ಲ ಕಟ್ಟಿಸ್ಕೊಂಡು ಟೂಡಾದಿಂದನೂ ಇದಾಗಿದೆ ಅದೆಲ್ಲ ಸೈಟ್ ಎಲ್ಲ ಅಲ್ಲಿಂದನೂ ಪರ್ಮಿಷನ್ ತಗೊಂಡಿದ್ದಾರೆ ಈ ತರ ಹಿಂಗೆ ಅದ್ಲು ಬದ್ಲು ಮಾಡಿ ಜನಗಳಿಗೆ ಗಾಬರಿ ಮಾಡಿ ಪಪ್ಪ ವಯಸ್ಸಾದರಿದ್ದಾರೆ ಅಲ್ಲಿ 50 ವರ್ಷದಿಂದ ವಾಸವಾಗಿರೋರು ಇದ್ದಾರೆ 50 ವರ್ಷದಿಂದ ಮನೆಗಳು ಇದ್ದು ವಾಸ ಮಾಡ್ಕೊಂಡು ಬಂದಿರೋರು ಸಹ ಇದ್ದಾರೆ ಅವರಿಗೂ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ ಈಗ ಏಜ್ ಪರ್ಸನ್ಸ್ ಗಳು ಇರ್ತಾರೆ ಅವರಿಗೆ ಗಾಬರಿ ಆಗಬಹುದು ಒಬ್ಬೊಬ್ಬರಿಗೆ ಆಟ ಆಡಕ್ಕೆ ಆಗಬಹುದು ಈ ತರ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ರೆ ಹೆಂಗೆ ಸರ್ ಅದನ್ನ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿ ಈ ತರ ಇದೆ ಅಂತ ಹೇಳಿ ನೋಟಿಸ್ ಕೊಡ್ಲಿ ಬೇಡ ಅನ್ನಲ್ಲ ಏನು ಇಲ್ಲದಲ್ಲೇ ಬರಿ ನೋಟಿಸ್ ಕೊಟ್ಬಿಟ್ಟು ಡೆಮಾಲಿಶ್ ಆರ್ಡರ್ ಮಾಡಿದ್ರೆ ಹೆಂಗೆ ಸರ್ ಇದು ರೆಕಾರ್ಡ್ಸ್ ಯಾವುದನ್ನು ಕೇಳಿದ್ರು ಕೊಡ್ತಾ ಇಲ್ಲ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಸ್ಮಶಾನ ಅನ್ನೋದಕ್ಕೆ ಇದು 42 ಬಾರು 1 ಅಂತ ಅದು ಮೆನ್ಷನ್ ಆಗಿರೋದು ಈಗ ಎಲ್ಲಾ ಪತ್ರದಲ್ಲೂ ಸಹ 42 ಬಾರು 1 ಅಂತಾನೇ ಇರೋದು 41 ಬಾರು 2 ಅಂತ ಈಗ ಆ ತರ ಇದ್ಮೇಲೆ ಇದು ಹೆಂಗ್ ಸರ್ ಈಗ ಏಕಾಏಕಿ ಡೆಮಾಲಿಶ್ ಮಾಡಕ್ಕೆ ಇದು ಮಾಡಕ್ಕೆ ಎಲ್ಲಾ ವಾಸ ಇರೋ ರಿಟೈರ್ಡ್ ತಹಸೀಲ್ದಾರರು ಇದಕ್ಕೆ ನಮಗೆ ನ್ಯಾಯ ಹೈಕೋರ್ಟ್ ಇಂದನೇ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಂತಾ ಇದ್ದೀನಿ ಸರ್ ಮನೆಗಳನ್ನ ಒಡೆಯಲು ತುಮಕೂರು ಮಹಾನಗರ ಪಾಲಿಕೆ ಇದೀಗ ಮುಂದಾಗಿದೆ ಆದರೆ ಇಲ್ಲಿ ಪಾಲಿಕೆ ಹೇಳ್ತಾ ಇರೋದು ಸರ್ವೆ ನಂಬರ್ 356ರಲ್ಲಿ ಮನೆಗಳನ್ನ ಖಾಲಿ ಮಾಡುವಂತೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ವಿ ನೋಟಿಸ್ ಜಾರಿ ಮಾಡಿದ್ವಿ ಆದರೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ನಾವು ವಾಸವಾಗಿರುವ ಜಾಗ 41/2 ಅಂತ ಇಲ್ಲಿ ವಾದ ಮಾಡ್ತಾ ಇದ್ದಾರೆ ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಗಜೇಂದ್ರ ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ನಾವು ವಾಸವಾಗಿರುವ ಜಾಗ ಸರ್ವೆ ನಂಬರ್ 41/2 ಅಂತ ಹಾಗಾದ್ರೆ ಇಲ್ಲಿ ಪಾಲಿಕೆ ಹೇಳ್ತಾ ಇರೋದು ಸರ್ವೆ ನಂಬರ್ 356ರಲ್ಲಿ ನಾವು ಮನೆ ಖಾಲಿ ಮಾಡಲು ನೋಟಿಸ್ ಅನ್ನ ಜಾರಿ ಮಾಡಿದೀವಿ ಅಂತ ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ ಸ್ಮಿತಾ ಏನು ತುಮಕೂರಿನ 25 ಮನೆಗಳನ್ನ ಒಡೆಯೋದಕ್ಕೆ ಈಗಾಗಲೇ ಪಾಲಿಕೆ ಮುಂದಾಗಿರುವಂತಹ ಘಟನೆ ನಡೆದಿರುವಂತದ್ದು ತುಮಕೂರಿನ ದೋಬಿಘಾಟ್ ರಸ್ತೆಯಲ್ಲಿರುವ ಈ ಮನೆಗಳನ್ನ ಆದಷ್ಟು ಬೇಗ ಅಂದ್ರೆ 7 ದಿನಗಳನ್ನ ಗಡುವು ಕೊಟ್ಟು ಈ ಮನೆಗಳನ್ನ ತೆರವು ಮಾಡಬೇಕು ಅಂತ ಏನು ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಅವರು ಆದೇಶ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಕೂಡ ಏನು ಆ ಒಂದು ಜಾಗದ ಸ್ಥಳೀಯರು ಮನೆಯನ್ನ ಕಟ್ಕೊಂಡಿರುವಂತ ನಿವಾಸಿಗಳಾಗಿರ್ಬೋದು ಅವ್ರ ವಾರ್ಡಿನ ಕಾರ್ಪೊರೇಟರ್ಗಳಾಗಿರ್ಬೋದು ಅವರು ಎಂಪಿ ಅವರ ಒಂದು ಸನ್ನಿಧಾನಕ್ಕೆ ಹೋಗ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಆಗದೆ ಇರುವಂತ ಕಾರಣ ಈಗ ಸ್ಥಳೀಯರು ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ನೀವು ಆಗ್ಲೇ ದೃಷ್ಟಾವಳಿಗಳಲ್ಲಿ ಗಮನಿಸಿದ್ರೆ ಸರ್ವೆ ನಂಬರ್ 356ರಲ್ಲಿ ಏನು ಮನೆಗಳನ್ನ ಖಾಲಿ ಮಾಡುವಂತೆ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ನಾವು ಆ ಸರ್ವೆ ನಂಬರ್ ಅಲ್ಲಿ ಇಲ್ವೇ ಇಲ್ಲ ನಾವು ಇರುವಂತದ್ದು 50 ವರ್ಷಗಳಿಂದ 41/2 ಇದ್ದೀವಿ ನಾವು ಇಲ್ಲಿ ವಾಸವಾಗಿದ್ದೀವಿ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಸ್ಥಳೀಯರು ಒಂದು ವಾದವನ್ನ ಮಾಡ್ತಾರೆ ಆದ್ರೆ ಯಾವುದೇ ವಾದಕ್ಕೆ ಮಹಾನಗರ ಪಾಲಿಕೆ ಕಿವಿ ಕೊಡ್ತಾ ಇಲ್ಲ ಅಂದ್ರೆ ನೀವು ತೆರವು ಮಾಡಲೇಬೇಕು 7 ದಿವಸದೊಳಗೆ ಅಂತ ಈ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಲೋಕಾಯುಕ್ತರ ಒಂದು ಒಂದು ಸೂಚನೆ ಮೇರೆಗೆ ಆದ್ರೆ ಇಲ್ಲಿ 50 ವರ್ಷದಿಂದ ಮನೆ ಕಟ್ಕೊಂಡು ಅಲ್ಲಿ ಜೀವನ ನಡೆಸ್ತಾ ಇರುವಂತಹ ಕುಟುಂಬಗಳು ಇದಾವೆ ಹಾಗಾದ್ರೆ ಮುಂದಿನ ವ್ಯವಸ್ಥೆ ಏನು ಅವ್ರದ್ದು ಖಂಡಿತವಾಗ್ಲೂ ಅಂದ್ರೆ 50 ವರ್ಷದಿಂದ ಕೂಡ ಅವರ ಒಂದು ಕುಟುಂಬ ಸಮೇತವಾಗಿ ಜೀವನವನ್ನ ಮಾಡ್ತಾ ಇರ್ತದ್ದು ಅಂದ್ರೆ ನೀವು ನೋಡ್ಬೋದು 2-3 ಅಂತಸ್ತಿನ ಮನೆಗಳನ್ನ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರುವಂತ ಇವರಿಗೆ ಈ ರೀತಿಯಾದಂತ ಆದೇಶ ತುಂಬಿರೋದು ಅಂತ ಒಂದು ದಿಗ್ಭ್ರಮೆಗೊಳಿಸಿರುವಂತದ್ರಲ್ಲಿ
ಅನುಮಾನ ಇಲ್ಲ ಅಂತ ಹೇಳಬಹುದು. ಸ್ಮಿತಾ, ಕಾದು ನೋಡಬೇಕಾಗಿದೆ ಯಾವ ರೀತಿಯಾದಂತಹ ಮಹಾನಗರ ಪಾಲಿಕೆ ಅವ್ರಿಗೆ ಇನ್ನೂ ಒಂದಿಷ್ಟು ದಿನ ಒಂದು ಗಡುವು ಕೊಡ್ತಾರ ಅಥವಾ ಇನ್ನು 7 ದಿನದ ಒಳಗೆ ಇವರನ್ನ ತೆರವು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಇದು ಸ್ಮಶಾನದ ಜಾಗ ಆಗಿರೋದ್ರಿಂದ ಲೋಕಾಯುಕ್ತ ಒಂದು ಸೂಚನೆ ಕೊಟ್ಟಿರುವ ಮೇರೆಗೆ ಇವರು ತೆರವುಗೊಳಿಸಬೇಕಾದಂತಹ ಸನ್ನಿವೇಶ ಎದುರಾಗಿರುತ್ತದೆ. ಓಕೆ ಗಜೇಂದ್ರ, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಇನ್ನು ಕಾದು ನೋಡಬೇಕಾಗಿದೆ ಇಲ್ಲಿ ಪಾಲಿಕೆ ಏನೆಲ್ಲ ಮುಂದಿನ ಕ್ರಮ ಏನೆಲ್ಲ ತೆಗೆದುಕೊಳ್ಳುತ್ತೆ, ಇದರಲ್ಲಿ ಯಾವುದು ಸತ್ಯ ಅನ್ನೋದು ಕೂಡ ಇನ್ನು ಕಾದು ನೋಡಬೇಕಿದೆ. ಹಾಗೆ ಮುಂದಿನ ಆ ಕುಟುಂಬದಲ್ಲಿರುವ ಕುಟುಂಬಗಳಿಗೆ ವ್ಯವಸ್ಥೆ ಏನೆಲ್ಲ ಮಾಡಿಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಅಂತ ನಮ್ಮ ಪ್ರತಿನಿಧಿಗಳ ಮಾತಾಗಿತ್ತು.